ಇವತ್ತು ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ನಾನೊಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ನಾವು ಮಹಾತ್ಮ ಗಾಂಧೀಜಿಯವರನ್ನೇ ಬಿಟ್ಟಿಲ್ಲ, ಇವರೇನು ಮಹಾ ಅಂತ ಲೆಕ್ಕ, ಇವರೇನು ಲೆಕ್ಕ ಎಂಬ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಆದರೆ ನಾನು ಕೊಟ್ಟಿರುವ ಹೇಳಿಕೆಯ ವಿಚಾರಗಳೇ ಬೇರೆ, ಮಾಧ್ಯಮಗಳು ಬರೆಯುತ್ತಿರುವ ವಿಚಾರಗಳೇ ಬೇರೆ. ನಾನು ಹೇಳ್ತಾ ಇರುವುದು ಗಾಂಧಿಯ ಹಿಂದುತ್ವ ವಿರೋಧಿ ನೀತಿಯ ಬಗ್ಗೆ ನಾನು ಮಾತಾಡಿದ್ದೀನಿ ವಿನಃ ನಾನು ಯಾರ ವಿಚಾರದಲ್ಲೂ ಬೆದರಿಕೆಯಾಗಿ ಅಥವಾ ಇನ್ನಿತರ ವಿಚಾರವಾಗಿ ನನ್ನ ಹೇಳಿಕೆ ಅಲ್ಲ. ಆಗಿರುವಾಗ ಒಂದು ವೇಳೆ ಅದು ಹತ್ಯೆ ಎಂಬ ಶಬ್ದವು ಸಂವಿಧಾನಾತ್ಮಕವಾಗಿ ವಿರೋಧವಾಗಿದ್ದರೆ ಖಂಡಿತವಾಗಿ ಸಹ ನಾನು ಈ ಹತ್ಯೆ ಎಂಬ ವಿಚಾರದಲ್ಲಿ ಕ್ಷಮೆಯನ್ನು ಕೇಳಲಿಕ್ಕೆ ತಯಾರಿದ್ದೇನೆ. ಆಗಿರುವಾಗ ನನ್ನ ಶಬ್ದವನ್ನು ಅಪಾರ್ಥ ಬಳಸಿಕೊಳ್ಳದೆ ಒಂದು ಪಾಸಿಟಿವ್ ಆಗಿ ತಗೊಳ್ಳಿ ಎಂಬುದನ್ನು ನಾನು ಈ ಮೂಲಕ ವಿನಂತಿಸ್ಕೊತಾ ಇದ್ದೇನೆ. ಧರ್ಮದ ರಕ್ಷಣೆಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಇರಬೇಕು ಎಂಬುದು ಧರ್ಮ ಸೂಕ್ಷ್ಮವಾದ ವಿಚಾರಗಳು. ಧರ್ಮ ಉಳಿದ್ರೆ ನಾವು ಉಳಿದೆವು, ಧರ್ಮ ಉಳಿದ್ರೆ ದೇಶ ಉಳಿದಿತ್ತು, ಧರ್ಮ ಉಳಿದ್ರೆ ಎಲ್ಲವೂ ಉಳಿಯುತ್ತದೆ. ಆಗಿರುವಾಗ ಧರ್ಮದ ರಕ್ಷಣೆ ನನಗೆ ಅತ್ಯಂತ ನಮಗೆ ವಿಶೇಷವಾಗಿ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಅದರ ರಕ್ಷಣೆಗೆ ನಿಲ್ಲುತ್ತೆ ಎಂಬುದೇ ನನ್ನ ಮಾತಿನ ಅರ್ಥ ವಿನಃ ಬೇರೆ ಏನೇನೂ ಅಲ್ಲ ಎಂಬುದನ್ನು ಈ ಮೂಲಕ ನಾನು ದೃಢಪಡಿಸ್ತೇನೆ.